ಗುಡೆದಗುಡ್ಡ ನಗರದಲ್ಲಿ ಹಲವು ಕೆಲಸಗಳು ನಿಧಾನವಾಗಿ ಸಾಗುತ್ತಿವೆ. ಕೆಲವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡುವ ಮೂಲಕ ನಗರದ ಪುರಸಭೆ ಸಭಾಭವನದಲ್ಲಿ ಸಭೆಯ ನಂತರ ಜಿಲ್ಲಾ ಉಪವಿಭಾಗ ಅಧಿಕಾರಿ ಶ್ವೇತಾ ಬಿಡಿಕರ್ ಹೇಳಿದರು. ಅವರು ಪುರಸಭೆ ಸದಸ್ಯರೊಂದಿಗೆ ಸಭೆ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಎಂದು ಸುದ್ದಿಗಾರರೊಂದಿಗೆ ತಿಳಿಸಿದರು. ಈ ಸಮಯದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಎಚ್ ಮುಜಾವರ್ ಹಾಗೂ ಮ್ಯಾನೇಜರ್ ರಮೇಶ್ ಪದಕಿ ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ಕಾಮಗಾರಿ ಆದೇಶ ಬಂದ ತಕ್ಷಣ ಅವರು ಕಾಂಟ್ರಾಕ್ಟರ್ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕರೆಸಿ ಮತ್ತೊಂದು ಸಭೆಯನ್ನು ನಾವು ಮಾಡ್ತೀವಿ. ಸಭೆಯನ್ನು ಮಾಡಿ 2018, 2019, 2020 ಈ ಎಲ್ಲ ಕಾಮಗಾರಿಗಳು ಸ್ಥಗಿತ ಆಗಿರ್ತವೆ, ಅರ್ಧಕ್ಕೆ ನಿಂತಿರ್ತವೆ. ಅವುಗಳನ್ನೆಲ್ಲ ಆದಷ್ಟು ಬೇಗ ಒಂದು 3 ತಿಂಗಳದ ಟಾರ್ಗೆಟ್ ಅನ್ನು ಕೊಟ್ಟು ಅವರಿಗೆ ಮುಗಿಸೋದಕ್ಕೆ ಡೈರೆಕ್ಷನ್ ಅನ್ನು ಕೊಡ್ತೀವಿ. ಸೊ ಇದಿಷ್ಟು ಮುಖ್ಯವಾದಂತಹ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ ಅಂಡ್ ಪ್ರೊಸೀಡಿಂಗ್ಸ್ ಮಾಡಿ ಡಿಸಿಷನ್ ಅನ್ನು ತಗೊಂಡಿದ್ದೀವಿ. ಉಳಿದುಕೊಂಡ ಸಿಟಿಯಲ್ಲಿರುವಂತಹ ಯಾಕಂದ್ರೆ ಪದೇ ಪದೇ ಕೇಳಿ ಬರ್ತಾ ಇದೆ ಪುರಸಭೆ ಒಳಗೆ ಒಂದು ಸ್ವಲ್ಪ ಕೆಲಸಗಳು ಬಹಳ ಕಡಿಮೆ ಆಗ್ಲಿಕ್ಕಂತ ಅಂತೇಳಿ. ಸೊ ಮತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನ ಎಲ್ಲ ಸದಸ್ಯರು ಹೇಳಿದ್ರು, ಈ ಸ್ಟಾಫ್ ಕಡಿಮೆ ಐತಿ ನಮ್ಮ ಪುರಸಭೆಗೆ ಅಂಡ್ ಪದೇ ಪದೇ ಚೀಫ್ ಆಫೀಸರ್ ಬದಲಾಗ್ತಿರ್ತಾರೆ, ಅದಕ್ಕೆ ಅಷ್ಟು ಪ್ರೊಡಕ್ಟಿವಿಟಿ ವರ್ಕ್ ಸಿಗ್ತಿಲ್ಲ ನನಗೆ ಅಂತೇಳಿ. ಅದನ್ನು ಸಹ ನಾನು ಜಿಲ್ಲಾಧಿಕಾರಿಗಳ ಗಮನ ತಗೊಂಡು ಬರ್ತೀನಿ. ಅಟ್ಲೀಸ್ಟ್ ಒಂದು 3 ಜನ ಡೆಪ್ಟೇಷನ್ ಆಧಾರದ ಮೇಲಾದರೂ ನಮಗೆ ಗೌರ್ಮೆಂಟಿಂದ ಆರ್ಡರ್ ಆಗಲಿಲ್ಲ, ಇಮಿಡಿಯೇಟ್ ಆಗಲಿಲ್ಲ ಅಂದರೆ ಡೆಪ್ಟೇಷನ್ ಏನಾದರೂ ಬಂದ್ರೂ ಸಹ ಅದು ಹೆಲ್ಪ್ ಆಗ್ತದೆ. ಸೊ ಅದನ್ನು ನಾನು ಇವತ್ತೇ ಮಾಡೋದಕ್ಕೆ ಮಾತಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಚರ್ಚೆ ಒಳಗೆ ನಾವು ಡಿಸ್ಕಷನ್ ಮಾಡಿರೋದು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ.